ಐವತ್ತನೇ ಸಿನಿಮಾ ಅಂದಾಗ ಅಷ್ಟೊಂದು ಪಿಕ್ಚರ್ ಆಗೋಯ್ತು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದಾದ್ಮೇಲೆ ನಂದೇ 25 ಆಗಿರ್ಬೇಕಾದ್ರೆ ಯೋಗಿದ 50 ಆಗಿರೋದ್ರಲ್ಲಿ ಏನೋ ಇದಿಲ್ಲ. ಅಷ್ಟು ವರ್ಷದಿಂದ ತುಂಬಾ ಯಂಗ್ ಸೂಪರ್ ಸ್ಟಾರ್ ನಾವು ನೋಡಿದ್ರಲ್ಲಿ ಯೋಗಿ. ಸೊ 50ನೇ ಸಿನಿಮಾ, ಲುಕ್ ಸಖತ್ತಾಗಿದೆ, ರೋಸಿ ಟೈಟ್ಲ್ ಸಖತ್ತಾಗಿದೆ. ಶೂನ್ಯ ನಮ್ಮ ಡಾಲಿ ಪಿಕ್ಚರ್ಸ್ನ 2ನೇ ಪ್ರೊಡಕ್ಷನಲ್ಲಿ ಬಂದಂಥ ನಿರ್ದೇಶಕರು. ಸೊ ಹೆಡ್ ಬುಷ್ ಎಲ್ಲರೂ ನೋಡಿದ್ದೀರಾ, ಎಲ್ಲರೂ ತುಂಬ ಇಷ್ಟಪಟ್ಟಿದ್ದೀರಾ. ಅದರ ಶೂನ್ಯ ನಿರ್ದೇಶನದ 2ನೇ ಸಿನಿಮಾ ರೋಸಿ. ಖಂಡಿತ ಶೂನ್ಯ ಯೋಚನೆ ಮಾಡಿದ್ರಲ್ಲ ಏನಾದರೂ ಒಂದು ಬೇರೆ ಥರ ಯೋಚನೆ ಮಾಡಿರ್ತಾನೆ, ತುಂಬ ಮಾಸಾಗಿ ಯೋಚನೆ ಮಾಡಿರ್ತಾನೆ. ಆ್ಯಂಡ್ ಯೋಗಿಗೆ ಡೆಫಿನೆಟ್ಲಿ 50ನೇ ಸಿನಿಮಾ ಅಂತಿದ್ದಂಗೆ ದಟ್ ಶುಡ್ ಬಿ ಎ ಮಾಸ್ ಫಿಲ್ಮ್. ನಮ್ಮ ಹುಡುಗರೆಲ್ಲ ಸಖತ್ತಾಗಿ ಎಂಜಾಯ್ ಮಾಡುವಂಥ ಸಿನಿಮಾ ಆಗಿರುತ್ತೆ. ಡೆಫಿನೆಟ್ಲಿ ತುಂಬ ಒಳ್ಳೆ ರೈಟಿಂಗ್ ಇರುತ್ತೆ, ಪೋಸ್ಟ್ ಡಿಸೈನ್ ಕೂಡ ಸಖತ್ತಾಗಿದೆ, ಒಳ್ಳೆ ಟೀಮ್ ಫಾರ್ಮ್ ಆಗಿದೆ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಆ್ಯಂಡ್ 50ನೇ ಸಿನಿಮಾ ಯೋಗಿದು ತುಂಬ ದೊಡ್ಡ ಯಶಸ್ಸು ಕಾಣಲಿ. ಸಖತ್ತಾಗಿ ಮಾಡಿ, ಖಂಡಿತ ಸಖತ್ತಾಗುತ್ತೆ. ಆ್ಯಂಡ್ ಕನ್ನಡ, ತಮಿಳ್, ತೆಲುಗು ಎಲ್ಲ ಭಾಷೆಯಲ್ಲೂ ಅನೌನ್ಸ್ ಮಾಡಿದ್ದಾನೆ ಶೂನ್ಯ. ಇಟ್ಸ್ ನೈಸ್, ಒಂದೊಂದು ಒಳ್ಳೆ ಕನ್ವಿಕ್ಷನ್ ಇದೆ ಶೂನ್ಯಂಗೆ. ಹೆಡ್ ಬುಷಲ್ಲೂ ಅಷ್ಟೇ, ಎಲ್ಲ ಲ್ಯಾಂಗ್ವೇಜು ಮಾಡಬೇಕು ಅಂತೇಳಿ ಒಂದು ವಿಷನ್ ಇಟ್ಕೊಂಡು ಹೊರಟಿದ್ದಾಗ ನಾನೇ ಬೇಡ ಕನ್ನಡ, ಕನ್ನಡಕ್ಕೆ ಮಾತ್ರ ಮಾಡೋಣ ಅಂಥೇಳಿ ಓಲ್ಡ್ ಮಾಡಿದ್ದೆ. ಏಕೆಂದರೆ ನಿರ್ಮಾಪಕನಾಗಿ ನಮಗೆ ಅದನ್ನು ಅಷ್ಟು ದೊಡ್ಡದಾಗಿ ತೊಗೊಂಡು ಹೋಗೋಕ್ಕಾಗಲ್ಲ ಅಂಥೇಳಿ. ಬಟ್ ಪ್ರತಿ ಸರಿನೂ ಆ ಪ್ರಯತ್ನ ನಿಲ್ಲಿಸಲ್ಲ ಶೂನ್ಯ. ಮತ್ತೆ ಹೊಸ ನಿರ್ಮಾಪಕರ ಜೊತೆ ಎಲ್ಲ ಲ್ಯಾಂಗ್ವೇಜನ್ನು ಅನೌನ್ಸ್ ಮಾಡಿ ತುಂಬ ಪಾಸಿಟಿವ್ ಆಗಿ ಕಾಣುತ್ತೆ ಯೋಗಿ ಲುಕ್ಕು. ಆ್ಯಂಡ್ ಕಚ್ಕೊಂಡಿರೋದೆಲ್ಲ ತುಂಬ ಮಾಸಾಗಿ. ಸೊ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಲೂಸ್ ಮಾದ 50ನೇ ಸಿನಿಮಾ ಯೋಗಿ ಇನ್ ಆ್ಯಂಡ್ ಆ್ಯಸ್ ರೋಸಿ. ರೋಸಿ ಚೆನ್ನಾಗಿದೆ, ನಾನು ಕೇಳಿದಾಗ ರೋಸಿನ ಅಂದರೆ ಫೀಮೇಲ್ ಹೆಸರಿಟ್ಬಿಟ್ಟಿದಾರಲ್ಲ ಅಂದ್ಕೊಂಡೆ. ಆಮೇಲೆ ಯೋಗಿನೇ ರೋಸಿ ಅಂದಾಗ ಎಷ್ಟು ಸಖತ್ತಾಗಿದೆ ಅಂತ ಅನ್ನಿಸ್ತು. ಸಖತ್ತಾಗಿದೆ, ಒಳ್ಳೆಯದಾಗಿ. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್, ಚೆನ್ನಾಗಾಗ.